ಬಸವರಾಜ ಬೊಮ್ಮಾಯಿ ಅವರು ಇದೀಗ ಬಿಂಕದಕಟ್ಟಿ ಗ್ರಾಮಕ್ಕೆ ಬಂದಿದ್ದಾರೆ. ಬಿಂಕದಕಟ್ಟಿ ಗ್ರಾಮದಲ್ಲಿ ಈಗಾಗಲೇ ಮತ ಪ್ರಚಾರವನ್ನ ಮಾಡ್ತಿದ್ದಾರೆ. ಬಿಂಕದಕಟ್ಟಿ ಗ್ರಾಮದ ಒಂದು ಪ್ಲೇಸ್ ನಲ್ಲಿ ಈಗಾಗಲೇ ಏನು ಜನರ ಬಳಿ ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ. ಬನ್ನಿ, ಅವರು ಜನರ ಬಳಿ ಏನಂತ ಕೇಳ್ತಾರೆ, ಏನೆಲ್ಲ ಭರವಸೆಗಳನ್ನು ಕೊಡ್ತಾರೆ ಅಂತ ಹೇಳಿ ನೋಡೋಣ. ಬನ್ನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಲೆಬಿಟ್ಟು ಹೋದಂತ ಈ ದೇಶವನ್ನ ಮತ್ತೊಮ್ಮೆ ಅಲೆಗೆ ತಂದು ವೇಗವಾಗಿ ಮುಂದೆ ನಡೆಸ್ತಾ ಇದ್ದಾರೆ. 2004-14 ಇರುವಂತ ಯುಪಿಎ ಸರ್ಕಾರ ಅತ್ಯಂತ ದೌರ್ಬಲ್ಯದಿಂದ ಕೂಡಿರುವಂತ ಒಂದು ಸರ್ಕಾರ. ಭಯೋತ್ಪಾದಕರಿಗೆ ಭಯ ಹುಟ್ಟಿಸುವಂತ ಧೀಮಂತ ನಾಯಕ ನರೇಂದ್ರ ಮೋದಿಯವರು ಅಂತ ಇವತ್ತು ನಾವೆಲ್ಲ ಅಣ್ಣ ನರೇಂದ್ರ ಮೋದಿಯವರದು ಭಾಗ್ಯ ಕಾಂಗ್ರೆಸ್ ಸರ್ಕಾರ. ಬೊಮ್ಮಯ್ಯವರು ಇದೀಗ ಹೊಸಳ್ಳಿ ಬೂದೇಶ್ವರ ಮಠಕ್ಕೆ ಆಗಮಿಸುತ್ತಿದ್ದಾರೆ. ಇಲ್ಲಿ ನೂರಾರು ಜನರು ಅವರನ್ನ ಸ್ವಾಗತ ಮಾಡ್ತಿದ್ದಾರೆ. ಇಲ್ಲಿ ಮಠದಲ್ಲಿ ಮಠಾಧೀಶರ ಕುಶಲೋಪಚಾರ ವಿಚಾರಿಸಲಿಕ್ಕೆ ಬಂದಿರತಕ್ಕಂಥದ್ದು. ಬನ್ನಿ, ಇಲ್ಲಿ ನೂರಾರು ಜನರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲರ ಪ್ರೀತಿಯ ಸಹೋದರರಾದಂತ ಎಲ್ಲರ ನೆಚ್ಚಿನ ನಾಯಕರು, ತಮ್ಮೆಲ್ಲರ ಹಾವೇರಿ ಲೋಕಸಭೆಯ ಅಭ್ಯರ್ಥಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳು, ಗ್ರಾಮದ ರ್ಯಾಲಿ ಒಂದರಲ್ಲಿ ಇದೀಗ ನಮಗೆ ಬಸವರಾಜ ಬೊಮ್ಮಾಯಿ ಅವರು ನಾವು ಜೊತೆಯಾಗಿದ್ದೇವೆ. ಸರ್, ಏನಿಸ್ತದೆ ಜನರ ಇಲ್ಲಿ ರೆಸ್ಪಾನ್ಸ್ ನೋಡಿ? ಜನ ಎಲ್ಲ ಕಡೆ ಬಹಳ ದೊಡ್ಡ ಪ್ರಮಾಣದ ಬೆಂಬಲ ನಾವು ನೋಡ್ತಾ ಇದ್ದೀರಿ. ಎಲ್ಲ ವರ್ಗದ ಜನ ಇದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ಹಿರಿಯರಿದ್ದಾರೆ, ಮತ್ತು ಎಲ್ಲ ವರ್ಗದ ಜನರು ಕೂಡ ಇದ್ದಾರೆ. ಒಂದು ರೀತಿಯಲ್ಲಿ ಇಡೀ ಊರಲ್ಲಿ ಉತ್ಸಾಹ ಇವತ್ತಿದೆ. ಹೆಣ್ಮಕ್ಕಳು ಪೂರ್ಣ ಕುಂಭ ಇಟ್ಕೊಂಡು ಸ್ವಾಗತ ಮಾಡ್ತಿರುವಂಥದ್ದು ನೋಡಿದಾಗ ಇಡೀ ಊರಿಗೆ ಊರೇ ಎದ್ದು ನಿಂತು ನನಗೆ ಸ್ವಾಗತವನ್ನು ಮಾಡ್ತಾ ಇದೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಕೂಡ ಪುಣ್ಯವಂತ ಅಂತ ಭಾವಿಸ್ತೇನೆ. ಗದಗ ಎಚ್ ಕೆ ಪಾಟೀಲ್ ರವರ ಕ್ಷೇತ್ರ, ಈಗ ಸದ್ಯಕ್ಕೆ ಅವರೇ ಸಚಿವರಿದ್ದಾರೆ ಮತ್ತು ಶಾಸಕರಿದ್ದಾರೆ. ಈ ಕ್ಷೇತ್ರದಲ್ಲಿ ಈ ಥರದ ರೆಸ್ಪಾನ್ಸ್ ನಿಮಗೆ ಯಾವ ರೀತಿ ಉಮ್ಮಸನ್ನು ತರ್ತಾ ಇದೆ ನೋಡಿ? ಯಾವಾಗಲೂ ಗದಗ ಕ್ಷೇತ್ರ ಲೋಕಸಭಾದಲ್ಲಿ BJP ಅತಿ ಹೆಚ್ಚು ಲೀಡ್ ಕೊಟ್ಟಿದೆ. ಕಳೆದ ಬಾರಿ ಅದರ ಹಿಂದಿನ ಬಾರಿ ಕೂಡ ನೀವು ಕೊಟ್ಟಿದೆ. ಅದೇ ರೀತಿ ಈ ಬಾರಿಯೂ ಕೂಡ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಅವ್ರು ಗೆದ್ದರೂ ಕೂಡ ಲೋಕಸಭೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡುವಂಥ ವಿಶ್ವಾಸ ನನಗಿದೆ. ಎಸ್, BJP ಅಧ್ಯಕ್ಷರಿದ್ದಾರೆ, ಅವ್ರನ್ನ ಕೂಡ ನಾನು ಒಂದೆರಡು ಸೆಕೆಂಡ್ ಮಾತನಾಡಿಸ್ತೀನಿ. ಸರ್, ಏನು ಅನಿಸುತ್ತೆ, ನೀವು ನಿಮ್ಮ ಅಭ್ಯರ್ಥಿ ಜೊತೆ ಇಡೀ ಕ್ಷೇತ್ರದಾದ್ಯಂತ ಸುತ್ತೋಳುತ್ತಿದ್ದಾರೆ, ಏನು ಅನಿಸುತ್ತೆ ಸರ್? ಪ್ರತಿ ಬಾರಿ ಸನ್ಮಾನ್ಯ ಶಿವಕುಮಾರ್ ಹೆಸರಿಗೆ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ 3 ಅವರನ್ನು ಆಕರ್ಷಿಸಿದ್ವಿ. ಈ ಸಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇವತ್ತು ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಅವರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಜನಮನ ಪ್ರತಿ ಮನೆ ಮನೆಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಯಾರು ಅನ್ನೋದು ಗೊತ್ತಿದೆ. ಹಲವಾರು ಯೋಜನೆಗಳನ್ನು ಕೊಟ್ಟಂಥ ಬೊಮ್ಮಾಯಿಯವರು ಮತ್ತು ಎಲ್ಲ ಯೋಜನೆಗಳನ್ನು ಕಿತ್ತು ಹಾಕಿದಂಥ ಕಾಂಗ್ರೆಸ್ ಸರ್ಕಾರ ಜನ ಗಮನಿಸ್ತಾ ಇದ್ದಾರೆ. ಹೀಗಾಗಿ ಈ ಮುಂಬರುವ ದಿನಗಳಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ
ಕಾಂಗ್ರೆಸ್ ಸರ್ಕಾರಗೆ ಏನು ಅವರು ಹೇಟ್ ಕೊಡಬೇಕು ಅದನ್ನ ಬಸವ ಬೊಮ್ಮಾಯಿ ಮತವನ್ನು ನೀಡುವ ಮೂಲಕ ಅವ್ರು ಕೊಡ್ತಾರೆ. ಬನ್ನಿ, ಡಿಪ್ಯೂಟಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಅನಿಲ್ ಮೆಣಸಿನ್ಕಾಯಿ ಇದ್ದಾರೆ. ಅನಿಲ್ ಮೆಣಸಿನ್ಕಾಯಿ ನೀವು ಎರಡು ಬಾರಿ ಕಡಿಮೆ ಅಂತರದಲ್ಲಿ ಸೋತಿರ್ತಕ್ಕಂಥದ್ದು, ಇವತ್ತು ಗದಗದ ಉಸ್ತುವಾರಿ ವಹಿಸ್ಕೊಂಡಿದ್ದೀರ, ಜಿಲ್ಲಾಧ್ಯಕ್ಷರ ಜೊತೆ ಅಭ್ಯರ್ಥಿನ ಇಡೀ ಊರು ಊರಿಗೆ ಕರ್ಕೊಂಡು ಹೋಗ್ತೀರ, ಈಗ ಸಮಯ ರಾತ್ರಿ 9 ಗಂಟೆಗೆ ಹೆಚ್ಚಾಗಿರುವಂಥದ್ದು, ಇಂಥ ಸಮಯದಲ್ಲಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜನ ಈಗಾಗಲೇ ಒಂದು ನಾವು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ, ನಾವು ಒಂದು ವಿಜಯೋತ್ಸವದ ಸಂಭ್ರಮದಲ್ಲಿದ್ದಿರ್ತಕ್ಕಂಥ ವಾತಾವರಣ ಇವತ್ತು ಕಾಣ್ತಾ ಇದೆ. ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೂಡ ಈಗ ನಾವು ಹೊಸಳ್ಳಿ ಭಾಗದಲ್ಲಿ ಇದ್ದೀವಿ. ಇದು ಕೂಡ ಹುಲಕೋಟಿ ಎಚ್ ಕೆ ಪಾಲ್ರ ಪಕ್ಕದ್ದು, 1 ಕಿಲೋಮೀಟ್ರ್ ವ್ಯತ್ಯಾಸ ಇರತಕ್ಕಂಥ ಊರು. ಆದರೆ ಇಲ್ಲಿ ಕೂಡ ಕಳೆದ ಬಾರಿ ನನ್ನ ಚುನಾವಣೆಯಲ್ಲಿ ಭಾರಿ ಬದಲಾವಣೆ ಆಗಿರೋದು ನಾವು ನೋಡಿದ್ದೀವಿ. ಸುಮಾರು ಅಂದರೆ ಈ ಬಾರಿ ಬದಲಾವಣೆ ಆಗುತ್ತೆ ಅಂತೇಳಿ ಖಂಡಿತವಾಗ್ಲು. ಕಳೆದ ಬಾರಿ ನನಗೆ ಸುಮಾರು ಒಂದು 40% ಇತ್ತು, ಇವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ 60-70% ವೋಟಿಂಗ್ ಪ್ಯಾಟರ್ನ್ ಈ ಹೊಸಳ್ಳಿ ಗ್ರಾಮದಲ್ಲಿ. ಪಕ್ಕದಲ್ಲಿ ಎಚ್ ಕೆ ಪಾಲ್ರು ಇದ್ದರೂ ಕೂಡ ಇವತ್ತಿಲ್ಲಿ ಜನ ಬದಲಾವಣೆ ಆಗಿದ್ದಾರೆ, ನರೇಂದ್ರ ಮೋದಿಯವರು. ಅದಕ್ಕಿಂತ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು ಇವತ್ತು ನಮಗೆ ಅಭ್ಯರ್ಥಿ ಆಗಿರೋದು. ಈ ಅವರು ಕೊಟ್ಟಂಥ ಯೋಜನೆಗಳು, ಅವರ ಅಧಿಕಾರ ಅವಧಿಯಲ್ಲಿ ಮಾಡಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಿಂಗಾಗಿ ನಮಗೆ ಬೊಮ್ಮಾಯಿ ಸಾಹೇಬರಿಗೆ ದೊಡ್ಡ ಶಕ್ತಿ ಕೊಡ್ತಕ್ಕಂಥ ವಾತಾವರಣ ಗ್ರಾಮೀಣ ಹಾಗೂ ಶಹರ ಭಾಗದಲ್ಲಿ ಖಂಡಿತವಾಗ್ಲೂ ನಾವು ಈ ಭಾಗದಲ್ಲಿ ಗದಗ ಮತಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನು ಕ್ರೋಢೀಕರಣ ಮಾಡಿ ಬೊಮ್ಮಾಯಿ ಸಾಹೇಬರಿಗೆ ಕೊಡ್ತಕ್ಕಂಥ ಕೆಲಸ. ಬನ್ನಿ, ಬಸವರಾಜ ಬೊಮ್ಮಾಯಿ ಜನರು ಉದ್ದೇಶಿ ಏನು ಮಾತಾಡ್ತಾರಂತ ನೋಡೋಣ. ಬನ್ನಿ, ಬೋಲೋ ಭಾರತ್ ಮತಾಕಿ. ಹೊಸಳ್ಳಿ ಗ್ರಾಮಕ್ಕೆ ಬಂದಾಗ ತಾವು ಅದ್ದೂರಿಯವಾದಂಥ ಒಂದು ಸ್ವಾಗತವನ್ನು ಕೊಟ್ಟಿದ್ದೀರಿ. ತಾವು ಕುಂಭ ಇಟ್ಟುಕೊಂಡು ಪೂರ್ಣ ಕುಂಭದ ಸ್ವಾಗತವನ್ನು ಕೊಟ್ಟಿದ್ದು ನೋಡಿದಾಗ ನನಗೆ ಭಾಳಷ್ಟು ಸಂತೋಷ ಆಗಿದೆ. ತಾವು ಕೊಟ್ಟಿರುವಂಥ ಸ್ವಾಗತಕ್ಕೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ. ಜನಸಾಗರ ಹಿಂದೆಂದೂ ಸೇರಲಿಲ್ಲ, ಮುಂದೆ ಸೇರೋದು ಕಷ್ಟ ಅನ್ನುವಂಥ ಮಾತನಾಡ್ತಾ ಇದ್ದ. ಇದರಿಂದ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು, ಉತ್ಸಾಹ ಬಂದಿದೆ. ವಿಜಯ ನಮ್ಮದು, ಜಯ ನಮ್ಮದು ಅನ್ನುವಂಥ ಆತ್ಮವಿಶ್ವಾಸದಿಂದ ಅವರೆಲ್ಲರೂ ಕೂಡ ಮುನ್ನುಗ್ತಾ ಇದ್ದಾರೆ. ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ದೇಶದ ಬಹಳ ಮಹತ್ವದ ಒಂದು ಚುನಾವಣೆ. ದೇಶದ ಭವಿಷ್ಯವನ್ನು ಕೇವಲ 5 ವರ್ಷ ಅಲ್ಲ, ಮುಂದಿನ 25 ವರ್ಷ ಯಾವ ದಿಕ್ಕಿನಲ್ಲಿ, ಯಾವ ವೇಗದಲ್ಲಿ ದೇಶ ಮುಂದೆ ಹೋಗಬೇಕನ್ನುವಂಥ ತೀರ್ಮಾನ ಮಾಡುವಂಥ ಚುನಾವಣೆ. ಒಬ್ಬ ರಾಜಕಾರಣಿಯ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ. ನರೇಂದ್ರ ಮೋದಿಯವರು ಒಬ್ಬ ಮುತ್ಸದ್ದಿ ನಾಯಕ, ಮುಂದಿನ ಜನಾಂಗವನ್ನು ಗಮನದ ಇಟ್ಟುಕೊಂಡು ಕಾರ್ಯಕ್ರಮವನ್ನು, ಶಾಶ್ವತವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಮೋದಿಯವರು ಮಾಡಿರುವಂತಹ ಕೆಲಸ ಶಾಶ್ವತ, ಅವರು ಕೊಡುವಂತಹ ಕಾರ್ಯಕ್ರಮ ಶಾಶ್ವತ ಗ್ಯಾರಂಟಿಗಳು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಮಾಡಿದ್ದಾರೆ, ಅದು ಶಾಶ್ವತವಾಗಿರುವಂಥದ್ದು. ಸುಮಾರು 8 ಲಕ್ಷ ಮನೆಗಳು ಕರ್ನಾಟಕದಲ್ಲಿ ಕಟ್ಟಿದ್ದಾರೆ, ಇಡೀ ಭಾರತದಲ್ಲಿ 4 ಕೋಟಿ ಮನೆಗಳನ್ನು ಕಟ್ಟಿದ್ದಾರೆ, 12 ಕೋಟಿ ಶೌಚಾಲಯ ಭಾರತದಲ್ಲಿ ಕಟ್ಟಿದರೆ, 12 ಲಕ್ಷ ಶೌಚಾಲಯ ಇವತ್ತು ಕರ್ನಾಟಕದಲ್ಲಿ ಕಟ್ಟಿದ್ದೇವೆ. ಎಲ್ಲ ಮನೆಗಳಿಗೆ ಉಜ್ವಲ ಗ್ಯಾಸ್ ಮತ್ತು ಮನೆ ಮನೆಗೆ ಜಲ್ ಜೀವನ್ ಮಿಷನ್ನಲ್ಲಿ ಮನೆಗೆ ನಳದಲ್ಲಿ ನೀರು ಕೊಡುವಂಥ, ಮನೆ ಮನೆಗೆ ಗಂಗೆಯನ್ನು ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್ ಅನ್ನೋಂಥ ಯೋಜನೆಯನ್ನು ಮಾಡಿದ್ದಾರೆ. ಬಡವರಿಗೆ, BPL ಕಾರ್ಡ್ ಹೋಲ್ಡರ್ಗೆ ಆರೋಗ್ಯದ ತೊಂದರೆ ಆದರೆ 5 ಲಕ್ಷ ರೂಪಾಯಿವರೆಗೂ ಚಿಕಿತ್ಸೆಗೆ ಕೇಂದ್ರ ಸರ್ಕಾರ ಇವತ್ತು ಹಣವನ್ನು ಕೊಡ್ತಾ ಇದೆ. ಬಂಧುಗಳೇ, ಇದೊಂದು ದಾಖಲೆ, ಹಿಂದೆಂದೂ ಕೂಡ ಇರಲಿಲ್ಲ. ಇದೊಂದು ಋಣ ತೀರಿಸುವಂಥ ಒಂದು ಚುನಾವಣೆ. ಕೋವಿಡ್ ಬಂದಿತ್ತು, ನಮಗೆಲ್ಲ ಧೈರ್ಯವನ್ನು ಹೇಳಿ ಬಡವರಿಗೆ ಅನ್ನವನ್ನು ಕೊಟ್ಟು, ಕೈಗೆ ಕೆಲಸವನ್ನು ಕೊಟ್ಟು ನಮ್ಮನ್ನು ಉಳಿಸಿದರು. ಅಷ್ಟೇ ಅಲ್ಲ, ನಮಗೆ ಲಸಿಕೆಯನ್ನು ಕೊಟ್ಟು ಇವತ್ತು ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ. ಒಮ್ಮೆಲ್ಲ, ಎರಡಲ್ಲ, 3 ಬಾರಿ 130 ಕೋಟಿ ಜನರಿಗೆ ಲಸಿಕೆಯನ್ನು ಕೊಟ್ಟಂಥ ಧೀಮಂತ ನಾಯಕ ನರೇಂದ್ರ ಮೋದಿಯವರು ನಮ್ಮ ಪ್ರಾಣವನ್ನು ಉಳಿಸಿದ್ದಾರೆ. ಬಂಧುಗಳೇ, ನಮ್ಮ ಪ್ರಾಣವನ್ನು ಉಳಿಸಿದವರು ಋಣ ತೀರಿಸಬೇಕು ಬೇಡ. ನಾವು ಪುಕ್ಕಟ್ಟೆ ಲಸಿಕೆಯನ್ನು ಕೊಟ್ಟಿದ್ದಾರೆ, ವಿದೇಶದಲ್ಲಿ 30,000 ರೂಪಾಯಿ ಒಂದು ಲಸಿಕೆ 3 ಬಾರಿ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಾಣವನ್ನು ಉಳಿಸಿದ್ದಾರೆ. ಒಂದು ಕಾಲಕ್ಕೆ ಮುಳ್ಳು ನಟ್ರೆ ನಾವು ಯಾರು ತೆಗಿತಾರೋ ಅವ್ರನ್ನ ನೆನೆಸ್ಕೊಳ್ತೀವಿ. ಅಂಥದ್ದನ್ನು ಪ್ರಾಣ ಉಳಿಸಿದವ್ರು ನಾವು ನೆನೆಸೋದಲ್ವಾ?
ಋಣ ತೀರಿಸುವಂಥ ಕೆಲಸ ಮಾಡಬೇಕಲ್ಲ. ಅಲ್ಲೇ ಹೋಗಿ ಋಣ ತೀರಿಸ್ತೀರೋ ಅಥವಾ ಇಲ್ಲಿಂದ ಮತದಾನ ಹಾಕೊಂಬೇಕಂದ್ರೆ ಋಣ ತೀರಿಸ್ತೀರೋ? ಮತದಾನ ಹಾಕಿ ಋಣ ತೀರಿಸ್ಬೇಕು. ಆ ಕೆಲಸವನ್ನು ತಾವು ಮಾಡಬೇಕು. ಮನೆಗೆ ಅನ್ನ ಕೊಟ್ಟು ನೀರು ಕೊಟ್ಟು ಜೀವ ಉಳಿಸಿದವ್ರಿಗೆ ನಾವು ಮತದಾನ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀವಿ, ಕೃತಜ್ಞತೆಯನ್ನು ಹೇಳ್ತೀವಿ. ಋಣ ತೀರಿಸಿ ಅನ್ನೋರೆಲ್ಲರ ಕೈ ಎತ್ತಿರಿ. ಬೋಲೋ ಭಾರತ್ ಮತಾ ಕಿ, ಭಾರತ್ ಮತಾ ಕಿ. ಬಂಧುಗಳೇ, ಇವತ್ತು ಈ ರಾಜ್ಯದಲ್ಲಿ ಅರಾಜಕತೆ ಇದೆ. ಪೊಲೀಸರ ಭಯ ಇಲ್ಲ, ಯಾಕಂದರೆ ಪೊಲೀಸರು ಇವತ್ತು ಏನಾದರೂ ಮಾಡಿದರೆ ಮೇಲಿಂದ ಫೋನ್ ಬರ್ತೈತೆ, ಅವ್ರನ್ನ ಬಿಟ್ಟುಬಿಡ್ರಿ, ಇಲ್ಲರಿ ಅವ್ರು ಕೊಲೆ ಮಾಡಿದ್ದಾರೆ ಏನಾರಾಗಲಿ ಬಿಟ್ಟುಬಿಡ್ರಿ. ರಾಜಕೀಯವಾಗಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಈ ಸರ್ಕಾರ. ಬಂಧುಗಳೇ, ಕಳ್ಳಕಾಕರು, ದರೋಡೆಕೋರರು, ಸಮಾಜಘಾತಕ ಶಕ್ತಿಗಳು ಓಪನ್ ಆಗಿ ಓಡಾಡ್ತಾ ಇದ್ದಾರೆ, ಕುಲ್ಲಂ ಕುಲ್ಲ ಓಡಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರು ರಾಜ್ಯ ಮರ್ಯಾದೆ ಸಿಗ್ತಾ ಇದೆ, ನಾಚಿಕೆ ಹಾಕಬೇಕು. ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಸೆಂಟರ್ಗಳಾಗಿದ್ದಾವೆ, ಗಡಿಪಾರಾದರೆಲ್ಲ ಒಳಗಡೆ ಬಂದಿದ್ದಾರೆ. ಇದೊಂದು ಜಂಗಲ್ ರಾಜ್ಯ ಆಗಿದೆ, ಜಂಗಲ್ ರಾಜ್ಯ. ನಾನು ನಮ್ಮ ಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೆ, ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮೆಲ್ಲ ಗ್ಯಾರಂಟಿಗಳು ಆಮೇಲೆ ಮೊದಲು ನಮ್ಮ ಜೀವನದ ಗ್ಯಾರಂಟಿ ಕೊಡಿ, ನಮ್ಮ ಬದುಕಿನ ಗ್ಯಾರಂಟಿಯನ್ನು ಕೊಡಿ, ನಮ್ಮ ಹೆಣ್ಮಕ್ಕಳ ಮಾನದ ಗ್ಯಾರಂಟಿಯನ್ನು ಕೊಡಿ ಅನ್ನೋದನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳು. ಹಂಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಸು ಈ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರೋದು ಸಾಧ್ಯವೇ ಇಲ್ಲ. ಏನಾದ್ರೂ ಅಧಿಕಾರಕ್ಕೆ ಬರಬೇಕು, ಈ ದೇಶದ ಭವಿಷ್ಯವನ್ನು ಬರಬೇಕಾದ್ರೆ ಅದು ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ. ಬಂಧುಗಳೇ, ನಿಮ್ಮ ನಿಮ್ಮ ಮತ ಗೆಲ್ಲಬೇಕು. ಪ್ರತಿಯೊಬ್ಬ ಮತದಾರನ ಮನಸ್ಸಲ್ಲೇ ಇರ್ತದೆ ನನ್ನ ಮತ ಗೆಲ್ಲಬೇಕು. ನಮ್ಮ ಮತ ಗೆಲ್ಲಬೇಕಾದ್ರೆ ನರೇಂದ್ರ ಮೋದಿಯವರು ಬೆಂಬಲ ಮಾಡಬೇಕು, ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಬೇಕೆಂದು ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ನಿಮ್ಮ ಮತದಲ್ಲಿ ದೊಡ್ಡ ಶಕ್ತಿ ಇದೆ, ನಿಮ್ಮ ಸಹಕಾರದಲ್ಲಿ ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯನ್ನ ಗುಲ್ಗಂಜಿ ಅಷ್ಟು ನಾನು ಸ್ವಂತಕ್ಕೆ ಬಳಕೆ ಮಾಡಲ್ಲ, ನಿಮ್ಮ ಪರವಾಗಿ ನಾನು ಬಳಕೆಯನ್ನ ಮಾಡ್ತೇನೆ, ನಿಮ್ಮ ಸೇವೆಯನ್ನ ಮಾಡ್ತೇನೆ, ನಿಮ್ಮ ಧ್ವನಿಯನ್ನ ಲೋಕಸಭೆಯಲ್ಲಿ ಎತ್ತೇನೆ, ಇಲ್ಲಿ ಬಂದು ನಿಮ್ಮ ಸೇವೆಯನ್ನ ಮಾಡ್ತೇನೆ. ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ, ಜಯಶಾಲಿಯಾಗಿ ಮಾಡಿ ಅಂತ ವಿನಂತಿಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮತಾಕಿ, ಭಾರತ್ ಮತಾಕಿ. ಇಡೀ ದಿನ ಬಸವರಾಜ ಬೊಮ್ಮಾಯಿ ಅವರು ಗದಗ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ನಾಯಕರ ಸಭೆಗಳು, ನಾಯಕರ ಮನೆಗಳು ಮತ್ತು ಗದಗ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರೌಂಡ್ಸನ್ನು ಹೊಡೆದ್ರು. ಈಗ ರಾತ್ರಿ 10 ಗಂಟೆ ಆಯಿತು. 10 ಗಂಟೆ ಸಮಯದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿ ಎಂಬ ಅಂಬು ಬಿಂಬು ಇಲ್ಲದೆ ಒಬ್ಬ ನಾಯಕನಿಗಿರಬೇಕಾಗಿದ್ದಂಥ ಎಲ್ಲ ಗುಣಗಳಿರುವಂತೆ ಇವತ್ತು ಈ ಕೊನೆಯ ಪಾಯಿಂಟ್ನಲ್ಲಿದ್ದಾರೆ. ನಾನು ಕೊನೆಯದಾಗಿ ಅವ್ರನ್ನ ಚುಟುಕಾಗಿ ಮಾತಾಡ್ತೀನಿ. ಸರ್, ಇಡೀ ದಿನ ತಾವು ಸುತ್ತುವರಲಿ, ನೂರಾರು ಜನರನ್ನು ನೋಡಿದರೆ, ಅದು ಕೂಡ ಕಾಂಗ್ರೆಸ್ನ ಕ್ಷೇತ್ರದಲ್ಲಿ ನಿಮಗೆ ಅದ್ಧೂರಿ ಸ್ವಾಗತ ಸಿಕ್ಕಿರುವಂಥದ್ದು. ಇಡೀ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಥರದ ಸ್ವಾಗತ ಇದೆ. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದರೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ. ಜನ ಈ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ BJP ಮೋದಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ನನ್ನ ಒಂದು ಒಡನಾಟ, ಒಂದು ಸಂಬಂಧ ಈ ಭಾಗದಲ್ಲಿ ಇರೋದರಿಂದ ಭಾಳ ಸುಲಭವಾಗಿ ಜನರ ಬಳಿಗೆ ನಾನು ಹೋಗೋಕ್ಕೆ ಸಾಧ್ಯ ಆಗಿದೆ. ಎಲ್ಲ ವರ್ಗದ ಜನ ಭಾಳ ಮುಕ್ತವಾಗಿ ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಗೆಲುವಿನ ಆತ್ಮವಿಶ್ವಾಸ ನನಗಿದೆ. ಇದು ನ್ಯೂಸ್ 18 ಕನ್ನಡದ ನಾನೇ ನಾಯಕ ಕಾರ್ಯಕ್ರಮ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮತ್ತು ಬೊಮ್ಮಾಯಿಯವರು ಗದಗ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಗೆಲ್ಲುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂತೂ. ಇದು ನ್ಯೂಸ್ 18 ಕನ್ನಡದ ವಿಶೇಷ ಕಾರ್ಯಕ್ರಮ. ನಾನೇ ನಾಯಕ, ನಾನು ಚಿದಾನಂದ ಪಟೇಲ್. ಬೋಲೋ ಭಾರತ್ ಮತಾಕಿ, ಜೈ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.